ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಜೋಯಸ್. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ. ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ ಮತ್ತು ಈ ರಾಜ್ಯದಲ್ಲಿ ಪ್ರಮುಖವಾಗಿ ಎಲ್ಲರೂ ಕನ್ನಡನೇ ಮಾತಾಡೋದು. ಬೆಂಗಳೂರಿನ ಹವಾಮಾನ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ತುಂಬ ಗಿಡ ಮರಗಳಿರೋದ್ರಿಂದ ಬೆಂಗಳೂರನ್ನು ಉದ್ಯಾನ ನಗರ ಅಂತಲೂ ಕರೀತಾರೆ. ಕನ್ನಡ ನನ್ನ ಮಾತೃಭಾಷೆ. ನಾನು ಯಾವಾಗಲೂ ಮನೆಯವ್ರ ಜೊತೆ, ನಮ್ಮ ಸ್ನೇಹಿತರ ಜೊತೆ ಕನ್ನಡದಲ್ಲೇ ಮಾತಾಡೋದ್ರಿಂದ ನನಗೆ ಕನ್ನಡದಲ್ಲಿ ಮಾತಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ನಾನೆಲ್ಲಾದರೂ ಹೊರಗಡೆ ಹೋದಾಗ ಯಾರನ್ನ ನನ್ನ ಕನ್ನಡದಲ್ಲಿ ಮಾತಾಡಿಸಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಕನ್ನಡ ಭಾಷೆಯಲ್ಲಿ ಬರೆಯೋದಕ್ಕೆ ನಮ್ಮದೇ ಆದ ಲಿಪಿ ಇದೆ. ನಾವು ಮಾತಾಡೋ ಕನ್ನಡದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾಯಿದ್ರು, ನಮ್ಮ ಕನ್ನಡ ಲಿಪಿ ಸುಮಾರು ವರ್ಷಗಳಿಂದ ಹಾಗೇ ಇದೆ, ಅದರಲ್ಲಿ ಏನು ಬದಲಾವಣೆಗಳಾಗಿಲ್ಲ. ಕನ್ನಡ ಭಾಷೆ ಮೇಲೆ ಉಳಿದ ದಕ್ಷಿಣ ಭಾರತದ ಭಾಷೆಗಳ ಪ್ರಭಾವವೂ ಇರುತ್ತೆ. ಹಾಗಾಗಿ ಕನ್ನಡ ತಿಳಿದವರಿಗೆ ಬೇರೆ ದಕ್ಷಿಣ ಭಾರತದ ಭಾಷೆಗಳು ಅರ್ಥ ಮಾಡಿಕೊಳ್ಳೋದು ತುಂಬ ಸುಲಭ. ಹಾಗೆ ಕನ್ನಡ ತಿಳಿದವರು ಸಾಧಾರಣವಾಗಿ ಬೇರೆ ಎಲ್ಲ ಭಾಷೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಮಾತಾಡಬಲ್ಲರು. ಕನ್ನಡ ಮಾತಾಡುವ ಜನರನ್ನು ನಾವು ಕನ್ನಡಿಗರು ಅಂತ ಕರಿತೀವಿ. ಕನ್ನಡಿಗರು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾದವರು. ನಾವು ಪರರಾಜ್ಯದ ಜನರನ್ನು ಬಹುತೇಕ ಅವರ ಭಾಷೆಯಲ್ಲೇ ಮಾತಾಡಿಸಿ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತೇವೆ. ನಮ್ಮ ಈ ಸ್ವಭಾವದ ಪರಿಣಾಮ ನಮ್ಮ ಆಡುಭಾಷೆಯಲ್ಲೂ ಕಂಡುಬರುತ್ತದೆ. ಪ್ರಮುಖವಾಗಿ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಎಲ್ಲಿ ಹೆಚ್ಚು ಪರರಾಜ್ಯದ ಜನರು ಬರುತ್ತಾರೋ ಅಲ್ಲಿನ ಕನ್ನಡದಲ್ಲಿ ಅನೇಕ ಭಾಷೆಗಳ ಪದಗಳ ಬಳಕೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ನನಗೆ ತಿಳಿದ ಹಾಗೆ ಕನ್ನಡದವರು ಕನ್ನಡ ಭಾಷೆಯನ್ನು ಪರಭಾಷೆಯವರಿಗೆ ಬಲವಂತವಾಗಿ ಕಲಿಸಲು ಹೋಗುವುದಿಲ್ಲ. ಕನ್ನಡ ಕಲಿಯಲು ನಮ್ಮ ಸಂಸ್ಕೃತಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಕನ್ನಡ ಮಾತನಾಡುವಾಗ ಅದರಲ್ಲಿ ನಮಗೆ ಹಿರಿಯರಿಗೆ ಮರ್ಯಾದೆ, ಕಿರಿಯರಿಗೆ ಪ್ರೀತಿ ಇವೆಲ್ಲ ಕಂಡುಬರುತ್ತದೆ. ಇದನ್ನು ಪರಭಾಷೆಯವರಿಗೆ ಅರ್ಥ ಮಾಡಿಸುವುದು ಕೆಲವೊಮ್ಮೆ ಕಷ್ಟವಾಗುತ್ತದೆ. ನಮ್ಮ ರಾಜ್ಯದ ಸಂಸ್ಕೃತಿ, ಜನರ ಸೌಹಾರ್ದತೆಯನ್ನು ತಿಳಿದುಕೊಂಡರೆ ನಮ್ಮ ಭಾಷೆಯನ್ನು ಕಲಿಯುವುದು ತುಂಬ ಸುಲಭ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಅವರಿಗೆ ಮುಗಿಸ್ತೀನಿ. ಧನ್ಯವಾದಗಳು.